ನಮಸ್ಕಾರ. ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ಶಿರಾದಿಯಲ್ಲಿ ಶ್ರೀಮದ್ ಪಾಂಡುರಂಗಾಶ್ರಮ ಮಾರ್ಗ ಉದ್ಘಾಟನೆ. ಭಟ್ಕಳ ತಾಲೂಕಿನ ಶಿರಾಲಿ ಚಿತ್ರಾಪುರ ಮಠದ ಮಹಾದ್ವಾರದಿಂದ ಚಿತ್ರಾಪುರ ರಾಷ್ಟ್ರೀಯ ಹೆದ್ದಾರಿ ವೃತ್ತದವರೆಗಿನ ಮಾರ್ಗವನ್ನು ಚಿತ್ರಾಪುರ ಮಠಾಧೀಶರಾದ ಪರಮ ಪೂಜ ಸತ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಗಳ ದಿವ್ಯ ಕರಕಮಲಗಳಿಂದ ಶ್ರೀಮದ್ ಸ್ವಾಮಿ ಪಾಂಡುರಂಗಾಶ್ರಮ ಮಾರ್ಗ ಎಂದು ನಾಮಕರಣ ಮಾಡಲಾಯಿತು. ನಮ್ಮ ಚಿತ್ರಾಪುರ ಮಠದ ಅಭಿವೃದ್ಧಿಯ ಹರಿಕಾರರು, ಶ್ರೇಷ್ಠ ಜ್ಯೋತಿಷಿಗಳು, ಸಮಾಜ ಸುಧಾರಕರು ಹಲವಾರು ಊರುಗಳಲ್ಲಿ ದೇವಸ್ಥಾನಗಳನ್ನು ಸ್ಥಾಪಿಸಿ ಚಿತ್ರಾಪುರ ಸಾರಸ್ವತ ಸಮಾಜಕ್ಕೆ ದೈವಿಕ ಕೊಡುಗೆಯನ್ನು ನೀಡಿದ್ದ ಪ್ರಸ್ತುತ ಚಿತ್ರಾಪುರ ಮಠವಿರುವ ಪ್ರದೇಶವನ್ನು ಚಿತ್ರಾಪುರ ಎಂದು ನಾಮಕರಣ ಮಾಡಿದ್ದ ಮಠದ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿದ್ದ ಶ್ರೀಮದ್ ಪಾಂಡುರಂಗಾಶ್ರಮ ಸ್ವಾಮೀಜಿಗಳ ಸರಿ ನೆನಪಿಗಾಗಿ ಚಿತ್ರಾಪುರ ಮಠದ ಮಹಾದ್ವಾರದಿಂದ ಚಿತ್ರಾಪುರ ಸರ್ಕಲ್ವರೆಗಿನ ಮಾರ್ಗವನ್ನು ಶ್ರೀಮದ್ ಪಾಂಡುರಂಗಾಶ್ರಮ ಮಾರ್ಗ ಎಂದು ನಾಮಕರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಸುನೀಲ್ ನಾಯ್ಕ್, ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಭಾಸ್ಕರ್ ದೈಮನೆ, ಸದಸ್ಯರಾದ ವೆಂಕಟೇಶ್ ನಾಯ್ಕ್, ಸಾರಸ್ವತ ಸಮಾಜದ ಬಂಧು ಭಗಿನಿಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.